ನಮಸ್ತೆ ಅಡುಗೆ ಪ್ರಿಯರೇ ಎಲ್ಲರಿಗೂ ಸ್ವಾಗತ ನಾನಿವತ್ತು ಬಾದುಶಾನ ಮನೆಯಲ್ಲೇ ತುಂಬ ಈಸಿಯಾಗಿ ಮತ್ತು ಸರಿಯಾದ ವಿಧಾನದಲ್ಲಿ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ ಬನ್ನಿ ಇವಾಗ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನಾನು ವಿಡಿಯೋ ಲೆಂತ್ ಯಾಕೆ ಮಾಡ್ತೀನಿ ಅಂದರೆ ನಾವು ಮಾಡೋ ಅಡುಗೆ ಒನ್ ಅವರ್ ಮೇಲ್ಗಡೆ ತೊಗೋಬೋದು ಟೈಮ್ನ ಅದನ್ನು ಒಂದೆರಡು ನಿಮಿಷದಲ್ಲಿ ಖಂಡಿತ ತೋರಿಸ್ಕೊಡೋಕ್ಕೆ ಆಗೋದಿಲ್ಲ ಮತ್ತು ಪ್ರತಿ ಸ್ಟೆಪ್ನಲ್ಲೂ ಪ್ರಿಪ್ರೇಷನ್ನು ಬೇರೆ ಥರನೇ ಇರುತ್ತೆ ಸೊ ನಾನಿಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ತೋರಿಸ್ಕೊಟ್ಟಿದ್ದೀನಿ ಬನ್ನಿ ಇವಾಗ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ನಷ್ಟು ಅಂದರೆ ನೂರ ಐವತ್ತು ಗ್ರಾಮ್ನಷ್ಟು ಮೈದಾನ ತೊಗೊಂಡಿದ್ದೀನಿ ಹಾಗೆ ಕಾಲು ಕಪ್ನಷ್ಟು ತುಪ್ಪನ ತೊಗೊಂಡಿದ್ದೀನಿ ನಾನಿಲ್ಲಿ ತುಪ್ಪನ ಸ್ವಲ್ಪ ಈ ರೀತಿ ಕರಗಿಸ್ಬಿಟ್ಟು ಇದ್ದೀನಿ ಬಿಸಿ ಮಾಡಿಲ್ಲ ಸ್ವಲ್ಪ ಜಸ್ಟ್ ಕರ್ಗೋವರೆಗೂ ಅಂದರೆ ಒಂದು ಐದು ಸೆಕೆಂಡಷ್ಟು ನಾವು ಒಲೆ ಮೇಲಿಟ್ಟು ನಂತರ ಇದ್ದೀನಿ ಮತ್ತು ಅದೇ ಪ್ರಮಾಣದಲ್ಲಿ ನಾನು ನೀರನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಕಾಲ್ ಸ್ಪೂನಷ್ಟು ಮತ್ತು ಅದಕ್ಕಿಂತ ಕಮ್ಮಿನೇ ಬೇಕಿಂಗ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ನಿಮಗೆ ಬೇಕಂದರೆ ಆಪ್ಷನಲ್ಲೂ ಫುಡ್ ಕಲರ್ನ ಕೂಡ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರೊಳಗಡೆ ಆ ಕಲರ್ನ ಮಿಕ್ಸ್ ಮಾಡಿ ನಂತರನೇ ಕಲಿಸ್ಕೊಳ್ಳಿ ನೀವು ಬೇಕಂದರೆ ನೀರನ್ನ ಹಾಕ್ಕೊಳ್ತೀರಲ್ಲ ಆ ನೀರೊಳಗಡೆ ಕಲರ್ನ ಹಾಕ್ಕೊಳ್ಳೋದಾದರೆ ನೀರಲ್ಲೇ ಕಲಿಸ್ಬಿಟ್ಟು ನಂತರನೇ ಈ ರೀತಿ ಹಾಕ್ಕೊಳ್ಳಿ ನಿಮಗೆ ಈ ರೀತಿಯಾಗಿ ಅಳತೆ ಗೊತ್ತಾಗಿಲ್ಲ ಅಂತ ಅನ್ನೋ ಎಂಥ ಏನಾದರೂ ಅನಿಸಿದರೆ ನೀವು ಮನೆಯಲ್ಲಿ ಕಾಫಿ ಟೀ ಕುಡಿಲಿಕ್ಕೆ ಯೂಸ್ ಮಾಡ್ತೀರಲ್ಲ ಯಾವುದಾದ್ರೂ ಒಂದು ಕಪ್ನಲ್ಲಿ ತುಪ್ಪ ಮತ್ತು ನೀರನ್ನು ಸೇಮ್ ಪ್ರಮಾಣದಲ್ಲಿ ತೊಗೊಂಡು ಅದು ಎಷ್ಟು ಹಿಡಿಯುತ್ತೋ ಅಷ್ಟು ಮೈದಾನ ಹಾಕ್ಕೊಳ್ತಾ ನೀವು ಕಲಿಸ್ಕೊಬೋದು ನಿಮಗೆ ಮೈದಾ ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ಆಗಿದೆ ಅಂದಾಗ ಮೈದಾ ಹಾಕೊಳ್ಳೋದನ್ನು ಸ್ಟಾಪ್ ಮಾಡಿ ತುಂಬ ಈಸಿ ಅದು ನೀವು ಆ ಟ್ರಿಕ್ನ ಕೂಡ ಯೂಸ್ ಮಾಡಿ ನೀವು ಈ ಹಿಟ್ಟನ್ನು ಕಲಿಸ್ಕೋಬೋದು ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನಾನು ತುಂಬ ಇಲ್ಲ ಇದನ್ನು ಹೀಗೆ ಲೈಟಾಗಿ ಮೇಲ್ಮೇಲ್ಗಡೆ ಕಲಿಸ್ತಾ ಇದ್ದೀನಿ ತುಂಬ ಮಿದಿಬೇಡಿ ನಾದಿದ್ರೆ ನಮಗೆ ಆ ಪದರ ಪದರ ವಾಗಿ ಪದರ ಪದರವಾಗಿ ಬರೋದಿಲ್ಲ ಪೂರ್ತಿ ನೈಸಾಗಿ ಬಿಡುತ್ತೆ ನಾದೋದ್ರಿಂದ ನಾನು ನಿಮಗೆ ಈ ರೀತಿ ಮೂರ್ತು ತೋರಿಸ್ತೀನಿ ನೋಡಿ ನಾ ಸುಮ್ಮನೆ ಮೇಲ್ಗಡೆ ಅಷ್ಟೇ ಕಲಿಸಿದ್ದೀನಿ ಪ್ರೆಷರ್ ಕೊಟ್ಟು ಕಲಿಸಿಲ್ಲ ನೋಡ್ತಿದ್ದಾರಲ್ಲ ಒಳಗಡೆ ಪದರ ಪದರವಾಗಿ ಹಾಗೆ ಉಳಿದಿದೆ ಇದೇ ರೀತಿಯಾಗಿರಬೇಕು ನಾವು ಕಲಿಸೋಂಥ ಬಾದುಶಃ ಹಿಟ್ಟು ನೋಡಿ ಇವಾಗ ಈ ಹಿಟ್ಟು ರೆಡಿಯಾಗಿದೆ ನಾವು ಇದನ್ನು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದಷ್ಟು ಚೆನ್ನಾಗಿ ನೆನೆಯೋದಕ್ಕೆ ಬಿಡೋಣ ಒಂದು ಬೌಲು ಇಲ್ಲ ಯಾವುದಾದ್ರೂ ಪಾತ್ರೆನ ಮುಚ್ಚಿಬಿಟ್ಟು ಇದನ್ನು ನೆನೆಯೋದಕ್ಕೆ ಸೈಡಲ್ಲಿ ಇಡ್ತಾಯಿದ್ದೀನಿ ನಿಮಗೆ ಈ ಕಲರು ಕಂಪ್ಲೀಟಾಗಿ ಆಪ್ಷನಲ್ ಆಗಿರುತ್ತೆ ಬೇಡ ಅಂದರೆ ಸ್ಕಿಪ್ ಮಾಡಿ ನೋಡಿ ಇದು ನೆನೆಯೋಷ್ಟ್ರೊಳಗಡೆ ನಾವೀಗ ಪಾಕನ ಮಾಡ್ಕೊಳ್ಳೋಣ ನಾನು ಪಾಕಕ್ಕೋಸ್ಕರ ಇಲ್ಲಿ ಒಂದು ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಾನು ಮೈದಾ ಎಷ್ಟು ತೊಗೊಂಡಿದ್ದೀನೋ ಅಷ್ಟನ್ನೇ ಸಕ್ಕರೆ ತೊಗೊಳ್ಳೋಣ ನಂತರ ಅರ್ಧ ಕಪ್ನಷ್ಟು ನೀರು ಹಾಕ್ಕೊಳ್ತಾ ಈ ಪಾಕ ದಪ್ಪ ಆಗೋವರೆಗೂ ನಾನು ಇನ್ನ ಕಾಯಿಸ್ಕೊಳ್ತಾ ಇದ್ದೀನಿ ಈ ಪಾಕ ನಮಗೆ ಒಂದೇಳೆಗಿಂತ ಸ್ವಲ್ಪ ದಪ್ಪನೇ ಇರಬೇಕು ಮತ್ತು ನಾನಿಲ್ಲಿ ನಿಂಬೆಹಣ್ಣನ್ನು ಹಾಕೋತಾ ಇಲ್ಲ ನಿಂಬೆಹಣ್ಣು ಹಾಕೋದ್ರಿಂದ ಪಾಕ ಸಾಫ್ಟ್ ಆಗುತ್ತೆ ಬಟ್ ನಮಗೆ ಈ ಪಾದಶ ಹಾಗೆ ಕ್ರಿಸ್ಟಲೈಸ್ ಆದ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಒಂದು ಐದು ನಿಮಿಷ ಈ ರೀತಿ ಚೆನ್ನಾಗಿ ಕುದಿಸಿದ ನಂತರ ಈ ರೀತಿಯಾಗಿ ಪಾಕ ಬರ್ತಾ ಇದೆ ನೋಡ್ತಿದ್ರಲ್ಲ ಒಂದೇಳೆ ಪಾಕ ಇನ್ನೇನು ಬರೋಕ್ಕೆ ಸ್ಟಾರ್ಟ್ ಆಗಿದೆ ನೋಡ್ತಿದ್ರಲ್ಲ ಇಷ್ಟಾದರೆ ಸಾಕಾಗುತ್ತೆ ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ಎಳೆ ಇದೆ ಬರ್ತಾಯಿದೆ ಇಷ್ಟಾದರೆ ಸಾಕು ಇವಾಗ ನಾನು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಏಲಕ್ಕಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇವಾಗ ನೋಡಿ ಈ ಹಿಟ್ ಕೂಡ ರೆಡಿಯಾಗಿದೆ ನಾವು ಇದರಿಂದ ಬಾದುಶಹನ ಆ ಶೇಪ್ಗೆ ರೆಡಿ ಮಾಡಿ ಇಟ್ಕೊಳ್ಳೋಣ ತುಂಬ ನಾದಕ್ಕೆ ನೋವುಬೇಡಿ ಒಂದು ಎರಡು ಮೂರು ಸಲ ಈ ರೀತಿ ನಾದಿದ್ರೆ ಸಾಕು ತುಂಬಾ ಪ್ರೆಷರ್ ಕೊಟ್ಟು ನಾದೋ ಅವಶ್ಯಕತೆ ಇರೋದಿಲ್ಲ ನೋಡಿದ್ರಲ್ಲ ಇವಾಗ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಳ್ತಾ ನಾನು ಇದನ್ನು ಈ ರೀತಿಯಾಗಿ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿದ್ರಲ್ಲ ಈ ರೀತಿಯಾಗಿ ನಮ್ಮ ಎರಡೂ ಕೈ ಮಧ್ಯೆ ಇದನ್ನು ಈ ರೀತಿ ರೋಲ್ ಮಾಡ್ತಾ ಸ್ವಲ್ಪ ಫ್ಲ್ಯಾಟ್ ಮಾಡ್ಕೊಳ್ಳೋಣ ಈ ರೀತಿ ಮಾಡೋದ್ರಿಂದ ನಮಗೆ ಆ ಒಂಥರ ಸರ್ಕಲ್ ಥರ ಬರುತ್ತೆ ಮಧ್ಯದಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಕ್ರ್ಯಾಕ್ ಏನಿದೆಯಲ್ಲ ಈ ಇದರಲ್ಲಿ ನಾನು ಎರಡೂ ಕಡೆ ಈ ರೀತಿಯಾಗಿ ಪ್ರೆಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಇದೇ ರೀತಿಯಾಗಿ ಮಾಡ್ಕೊಳ್ಳೋಣ ನಿಮಗೆ ಬೇಕಂದರೆ ಹೋಲ್ ಕೂಡ ಮಾಡಿ ಮಾಡ್ಕೊಬೋದು ಅದನ್ನು ಚೆನ್ನಾಗೇ ಬರುತ್ತೆ ನೋಡಿ ಈ ರೀತಿ ಮಾಡೋದ್ರಿಂದ ನಮಗೆ ಒಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದೇ ರೀತಿಯಾಗಿ ನಾನು ಪ್ರತಿಯೊಂದನ್ನು ಮಾಡಿ ಸೈಡ್ನಲ್ಲಿ ಇದ್ದೀನಿ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ನಾನು ಹೇಗೆ ತೋರಿಸ್ತಿದ್ದೀನಿ ಇದೇ ರೀತಿಯಾಗಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಶಿ ನಿಮಗೆ ಸೈಜ್ ಕೂಡ ಅಷ್ಟೇ ನಾನಿಲ್ಲಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ ನಿಮ್ಗೆ ಬೇಕಂದರೆ ಸ್ವಲ್ಪ ದೊಡ್ಡ ಸೈಜ್ ಕೂಡ ಮಾಡಿ ಇಟ್ಕೋಬೋದು ಇದನ್ನೆಲ್ಲ ರೆಡಿ ಮಾಡಿಕೊಂಡು ಇದಕ್ಕೆ ಒಂದು ತಟ್ಟೆನ ಮುಚ್ಚಿಬಿಟ್ಟು ಹಾಗೆ ಎತ್ತಿಡಿ ನಮಗೆ ಇದು ಒಣಗೋಕ್ಕೆ ಬಿಡಬೇಡಿ ನೀವು ತುಂಬ ಜಾಸ್ತಿ ನಾನು ಇಲ್ಲಿ ಸ್ವಲ್ಪ ಮಾಡ್ಕೊಳ್ಳೋದ್ರಿಂದ ಅದರ ಅವಶ್ಯಕತೆ ಇರೋದಿಲ್ಲ ಬಟ್ ಆದರೂ ನಾನು ಮುಚ್ಚಿ ತೋರಿಸ್ತಾ ಇದ್ದೀನಿ ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತಿದ್ರೆ ಅನ್ನೋದಾದರೆ ನೀವು ಎಣ್ಣೆಗೆ ಹಾಕೋದ್ಕಿರೋ ಮುಂಚೆ ಇದು ಒಣಗಿದ್ರೆ ಒಣಗಿದರೆ ಎಲ್ಲ ಚೆನ್ನಾಗಿರೋದಿಲ್ಲ ಸೊ ಈ ರೀತಿ ತಟ್ಟೆ ಮುಚ್ಚಿಟ್ರೆ ಅದು ಒಣಗೋದಿಲ್ಲ ನೋಡಿ ಈಗ ಒಂದು ಬಾಣಲೆಗೆ ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವಾಗಲೂ ಸ್ವೀಟ್ನ ಮಾಡಬೇಕಾದ್ರೆ ಫ್ರೆಶ್ ಎಣ್ಣೆನೇ ಯೂಸ್ ಮಾಡಿ ಆಲ್ರೆಡಿ ಏನಾದರೂ ಕರ್ದಿರೋ ಎಣ್ಣೆ ಇದ್ದರೆ ಅದನ್ನು ಯೂಸ್ ಮಾಡಬೇಡಿ ಸ್ವೀಟ್ಗಳು ಚೆನ್ನಾಗಿ ಬರೋದಿಲ್ಲ ನೋಡಿ ಇವಾಗ ಇದನ್ನು ನಾನು ಲೋ ಫ್ಲೇಮ್ನಲ್ಲೇ ಬಿಸಿ ಮಾಡ್ಕೊಳ್ತೇವೆ ಬಿಸಿ ಅಂದರೆ ನಮಗೆ ಸ್ವಲ್ಪ ಎಣ್ಣೆ ಬೆಚ್ಚಿಗಾಗಬೇಕು ತುಂಬ ಬಿಸಿ ಆಗಬಾರ್ದು ನಾವು ಈ ರೀತಿ ಒಂದನ್ನು ಹಾಕಿದರೆ ಅದು ಹಂಗೆ ಕೆಳಗಡೆ ಹೋಗಿ ಕುತ್ಕೋಬೇಕು ವಿನಃ ಮೇಲೆ ಬರಬಾರ್ದು ಯಾವ ಥರ ಇರಬೇಕಂದ್ರೆ ನಾ ಈ ಬಾದಿಶಃ ಹಾಕಿದ ಮೇಲೆ ಮಿನಿಮಮ್ ಅಂದ್ರೂ ಒಂದು ನಿಮಿಷದವರೆಗೂ ಅದು ಕೆಳಗಡೆನೇ ಇರಬೇಕು ಮೇಲುಗಡೆ ಎದ್ದು ಬರಬಾರ್ದು ಆ ರೀತಿ ಇದ್ದಾಗ ನಾವು ಹಾಕ್ಕೊಳ್ಳೋಣ ಎಣ್ಣೆನೇ ಕಾಸಕ್ಕೆ ಹೋಗಬೇಡಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಮತ್ತು ಫ್ಲೇಮ್ ಕೂಡ ಅಷ್ಟೇ ಕಡಿಮೆ ಊರಿನೇ ಇರಲಿ ಯಾವುದೇ ಕಾರಣಕ್ಕೂ ಹೈ ಮಾಡಬೇಡಿ ಇದು ಒಳಗಡೆ ಎಲ್ಲನೂ ಪದ್ರ ಪದ್ರವಾಗಿ ಬರಬೇಕಂದ್ರೆ ನಿಧಾನಕ್ಕೆ ಬೇಯಬೇಕಾಗುತ್ತೆ ಇದು ಎಣ್ಣೆ ಒಳಗಡೆ ನಿಧಾನವಾಗಿ ಫ್ರೈ ಆದ್ರಷ್ಟೇ ಆ ಪದರ ಪದರವಾಗಿ ನಮಗೆ ಬರುತ್ತೆ ನೋಡ್ತಿದ್ರಲ್ಲಿ ನಾ ಹಾಕಿದ್ರು ಅವೆಲ್ಲ ಹೋಗಿ ಕೆಳಗಡೆನೇ ಕೂಡ್ತಾಯಿದೆ ಹೊರತು ಮೇಲ್ಗಡೆ ಬರ್ತಾಯಿಲ್ಲ ಇದೇ ರೀತಿಯಾಗಿರಬೇಕು ಸ್ವಲ್ಪ ನಿಧಾನವಾಗಿ ಅಷ್ಟೇ ಮೇಲ್ಗಡೆ ಬರ್ತಾ ಇರಬೇಕು ನಾನು ಮಿನಿಮಮ್ ಇದನ್ನು ಒಂದು ಇಪ್ ಹತ್ತು ನಿಮಿಷದಷ್ಟು ಫ್ರೈ ಮಾಡಿದ್ದೀನಿ ಏಕೆಂದರೆ ಇದು ನಾನು ಸೈಜ್ ಕಡಿಮೆ ಸಣ್ಣ ಸೈಜ್ ನನಗೆ ನನಗಿದು ಹತ್ತು ನಿಮಿಷ ತೊಗೊಳ್ತು ನೀವು ಸ್ವಲ್ಪ ದಪ್ಪ ಮಾಡ್ಕೊಂಡಿದ್ದೀರಾ ಅಂದರೆ ಒಂದು ಹದಿಮೂರರಿಂದ ಹದಿನಾಲ್ಕು ನಿಮಿಷದವರೆಗೂ ಸಣ್ಣ ಊರಿನಲ್ಲೇ ಇದನ್ನು ಕರ್ಕೊಳ್ಳಿ ನೋಡ್ತಿರಲ್ಲ ಇವಾಗ ಇದು ನಿಧಾನಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಮೇಲೆ ಬರೋದಕ್ಕೆ ನಾನಿಲ್ಲಿ ವೀಡಿಯೋನ ಸ್ವಲ್ಪ ಸ್ಪೀಡ್ ಮಾಡಿರೋದ್ರಿಂದ ಸ್ವಲ್ಪ ಬೇಗ ಬರ್ತಾ ಇದೆ ಅನ್ನಿಸ್ತಿದೆ ಬಟ್ ತುಂಬಾ ನಿಧಾನವಾಗಿ ಇದು ಮೇಲ್ಗಡೆ ಬಂದಿದೆ ಇದೇ ರೀತಿಯಾಗಿ ನೀವು ಕೂಡ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಬಾದಶಃ ನೀವು ಔಟ್ಸೈಡ್ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿ ಮಾಡಿಕೊಂಡ್ರೆ ತುಂಬ ಆಗೂ ಕೂಡ ಇರುತ್ತೆ ಮತ್ತು ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಮತ್ತು ನಿಮಗೆ ಬೇಕಂದಾಗೆಲ್ಲ ಈ ರೀತಿ ಒಂದೊಂದು ಕಪ್ ಮೈದಾದಲ್ಲಿ ಈಸಿಯಾಗಿ ಆರಾಮಾಗಿ ಮಾಡ್ಕೊಂಡ್ಬಿಡ್ಬೋದು ನೋಡ್ತಿದ್ರಲ್ಲ ಇವಾಗೆಲ್ಲನೂ ಚೆನ್ನಾಗಿ ಬೆಂತಾಯಿದೆ ಮತ್ತು ಕಲರ್ ಕೂಡ ಅಷ್ಟೇ ನಿಮಗೆ ಚೆನ್ನಾಗಿ ಚೇಂಜ್ ಆಗೋದು ಗೊತ್ತಾಗುತ್ತೆ ನಿಮಗೆ ಮೇಲ್ಗಡೆ ಸ್ವಲ್ಪ ಡ್ರೈ ಡ್ರೈ ಅನ್ನಿಸ್ತಾ ಇರುತ್ತೆ ಆ ಟೈಮ್ನಲ್ಲಿ ಇದನ್ನು ತೆಗ್ದುಬಿಟ್ಟು ನಾವು ಡೈರೆಕ್ಟಾಗಿ ಇದನ್ನು ಪಾಕದೊಳಗಡೆ ಹಾಕೋಬೇಕಾಗುತ್ತೆ ನೋಡ್ತಿದ್ರಲ್ಲ ಫ್ಲೇಮ್ ನಾನು ಕಡಿಮೆನೇ ಇಟ್ಕೊಂಡಿದ್ದೀನಿ ನಾನು ಸ್ಟಾರ್ಟಿಂಗಿಂದ ಕೊನೆವರೆಗೂ ಕಡಿಮೆ ಊರಿನಲ್ಲೇ ಫ್ರೈ ಮಾಡಿಬಿಟ್ಟು ನೋಡಿ ಇವಾಗ ಸ್ವಲ್ಪ ನಿಮಗೆ ಕಾಣು ಗೊತ್ತಾಗ್ತಿರ್ಬೋದು ಕಲರ್ ಚೇಂಜ್ ಆಗಿದೆ ಮತ್ತು ಈ ರೀತಿ ಎಣ್ಣೆಯಿಂದ ತೆಗ್ದಿಬಿಟ್ಟು ಎಣ್ಣೆ ಎಲ್ಲ ಕೆಳಗಡೆ ಮೇಲೆ ನಾನು ಈ ರೀತಿಯಾಗಿ ಡೈರೆಕ್ಟಾಗಿ ಪಾಕದೊಳಗಡೆ ಇದ್ದೀನಿ ನಾನಿಲ್ಲಿ ಪಾಕ ಕಮ್ಮಿ ಏನಕ್ಕೆ ಅಂದರೆ ನಮಗಿದು ತುಂಬ ಬೇಕಾಗೋದಿಲ್ಲ ತುಂಬ ಜಾಸ್ತಿ ಪಾಕ ಮಾಡಿಕೊಂಡ್ರೆ ಮೇಲೆಲ್ಲ ಸಕ್ಕರೆ ಸಕ್ಕರೆ ಹಾಗೆ ಉಳಿದ್ಬಿಡುತ್ತೆ ತುಂಬ ಜಾಸ್ತಿ ಆದ್ರೂ ಚೆನ್ನಾಗಿರೋದಿಲ್ಲ ಸೊ ನೀವು ಮೈದಾ ಎಷ್ಟು ತಗೊಂಡಿರ್ತೀರೋ ಅಷ್ಟು ಸಕ್ಕರೆ ತೊಗೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಎಲ್ಲನೂ ನಾನು ತೆಗೆದು ಇದ್ರೊಳಗಡೆ ಹಾಕ್ಕೊಡ್ತಾ ಇದ್ದೀನಿ ನಾನು ಈ ಸಕ್ಕರೆ ಪಾಕ ಮಾಡ್ಕೊಂಡು ಪಾತ್ರೆ ತುಂಬಾ ಚಿಕ್ಕ ಸಣ್ಣದಾಯಿತು ಈ ರೀತಿ ನನಗೆ ಮಿಕ್ಸ್ ಮಾಡೋಕ್ಕಾಗ್ತಾಯಿಲ್ಲ ಸೊ ಇದನ್ನು ನಾನು ತೆಗೆದ್ಬಿಟ್ಟು ಈ ರೀತಿ ದೊಡ್ಡದಾಗಿರುವಂತಹ ಪಾತ್ರೆ ಒಳಗಡೆ ಇದ್ದೀನಿ ಹಾಕ್ಕೊಂಡು ನೀವು ಇದನ್ನು ಒಂದು ಐದರಿಂದ ಹತ್ತು ನಿಮಿಷದಷ್ಟು ಮಿಕ್ಸ್ ಮಾಡ್ತಾನೆ ಇರಬೇಕು ಏಕೆಂದರೆ ಇಲ್ಲಿ ನೆನೆಯೋದಕ್ಕೆ ಬಿಡೋದಕ್ಕೆ ಪಾಕ ಜಾಸ್ತಿ ಇರೋದಿಲ್ಲ ಸೊ ಈ ರೀತಿ ಒಂದು ಸ್ಪೂನು ಅಥವಾ ಸ್ಪ್ಯಾಚುಲನ್ನು ತೊಗೊಂಡು ಈ ರೀತಿಯಾಗಿ ಸೊ ಮಗ್ಸ್ ಹಾಕ್ಕೊಳ್ತಾ ಇದನ್ನು ಸಕ್ಕರೆ ಪಾಕದೊಳಗಡೆ ನೆನೆಸ್ಕೊಳ್ಳೋಣ ಇದು ಇಮ್ಮಿಡಿಯೇಟಾಗಿ ಅದು ಪದರ ಪದರವಾಗಿರೋದ್ರಿಂದ ತುಂಬ ಬೇಗನೆ ಈ ಸಕ್ಕರೆನ ಹೀರಿಕೊಳ್ಳುತ್ತೆ ಮತ್ತು ಮೇಲ್ ಕೂಡ ಅಷ್ಟೇ ತುಂಬ ಸಕ್ಕರೆ ಸಕ್ಕರೆ ಹಾಗೆ ಇರೋದ್ರಿಂದ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇದೇ ರೀತಿಯಾಗಿ ನೀವು ಮಗ್ಚಾಕೊಳ್ತಾನೆ ಇರಿ ತುಂಬ ಜಾಸ್ತಿ ಮಗ್ಚಾಕ್ಬೇಡಿ ಮತ್ತು ತುಂಬ ಸ್ಪೀಡಾಗಿ ಮಗ್ಚಾಕ್ಬೇಡಿ ನಿಧಾನವಾಗಿ ಈ ರೀತಿ ಇರಿ ನಮಗೆ ಈ ಸಕ್ಕರೆ ಎಲ್ಲನೂ ಗಟ್ಟಿಗಾಗೋವರೆಗು ಈ ರೀತಿನೇ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ನಾಲ್ಕು ನಿಮಿಷದಷ್ಟೇ ಈ ರೀತಿಯಾಗಿ ಮಚ್ಚಿ ಮಗ್ಚಿ ಇದ್ದೆ ಅಷ್ಟರೊಳಗೆಲ್ಲ ಈ ಸಕ್ಕರೆ ಗಟ್ಟಿಯಾಗಿ ನೆಕ್ಸ್ಟ್ ಅದು ಪೂರ್ತಿ ಹಾಗೆಯೇ ಅಂಟೋಕೆ ಸ್ಟಾರ್ಟ್ ಆಯಿತು ನೋಡ್ತಿದ್ರಲ್ಲ ಇವಾಗ ಇದು ಮಗ್ಚಾಕೋಕದಕ್ಕೆ ಬರೋದಿಲ್ಲ ಮತ್ತು ಈ ಟೈಮ್ನಲ್ಲಿ ಈ ಬಾದುಶಃ ಕೂಡ ಸಾಫ್ಟ್ ಆಗಿರುತ್ತೆ ಅವಾಗ ನೀವು ಜಾಸ್ತಿ ಮಗ್ಚಾಕ್ತಾಯಿದ್ರೆ ಒಡೆದೋಗೋ ಚಾನ್ಸಸ್ ಇರುತ್ತೆ ಸೊ ಈ ರೀತಿ ಗಟ್ಟಿಗೆ ಆದ ತಕ್ಷಣ ಬಿಟ್ಟುಬಿಡೋಣ ನೋಡ್ತಿದ್ರಲ್ಲ ಯಾವ ರೀತಿ ಆಗಿದೆ ಅಂತ ತುಂಬಾ ಚೆನ್ನಾಗಾಗಿದೆ ಮತ್ತು ತುಂಬ ಸಾಫ್ಟ್ ಕೂಡ ಆಗಿದೆ ಇದನ್ನು ಒಂದು ಅರ್ಧ ಗಂಟೆ ಬಿಟ್ಟರೆ ಇನ್ನೂ ಸಕ್ಕರೆ ಸಕ್ಕರೆ ಎಲ್ಲ ಮೇಲ್ಗಡೆ ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ಇವಾಗ ನಾನು ಇದನ್ನು ಒಂದು ತಟ್ಟೆಗೆ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ನಮಗೆ ಈಗ ಬಾದೂಶ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲೇ ಮಾಡ್ಕೊಳ್ಳಿ ಹೇಗೆ ಬಂತಂತ ದಯವಿಟ್ಟು ನನಗೆ ಕಮೆಂಟ್ನಲ್ಲೇ ತಿಳಿಸಿ ಹಾಗೂ ನಾನು ಮಾಡಿದ ಈ ವಿಧಾನ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ನಾನೀಗ ಒಂದನ್ನು ಈ ರೀತಿ ಮುರಿದು ತೋರಿಸ್ತೀನಿ ನೀವು ಇದನ್ನು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಳಗಡೆ ಕೂಡ ಪದರ ಪದರವಾಗಿ ಬಂದಿದೆ ನೋಡ್ತಿದ್ರ ಟೇಸ್ಟ್ ಕೂಡ ಅಷ್ಟೇ ನೀವು ಬೇಕ್ರಿನಲ್ಲಿ ತಿಂತೀರಲ್ಲ ಅದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ಮಾಡಿ ನೋಡಿ ಹೇಗೆ ಬಂತಂತ ಅಂತ ನನಗೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ನಾನು ಮಾಡಿದ ಈ ವಿಧಾನ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ನನಗೆ ಹೀಗೆ ಇರಬೇಕು ಥ್ಯಾಂಕ್ ಯು